ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ಮಂಜುನಾಥ್ ಆರ್ ಅಂತ, ಕನಕ ಯುವ ಸೇನಾ ಅಧ್ಯಕ್ಷರು. ನಾವು ಒಂದೂವರೆ ವರ್ಷದಿಂದ ಹೋದ್ಸತಿ ನಮ್ಮ ಕನಕ ಜಯಂತಿ ವಿಜೃಂಭಣೆಯಿಂದ ಮಾಡಿದ್ದೀರಿ. ನಮ್ಮ ನೇತೃತ್ವ ಎಮ್ ಟಿ ವಿ ನಾಗರಾಜನ ನೇತೃತ್ವದಲ್ಲಿ ಹಾಗೂ ನಮ್ಮ ಸಮಾಜದ ಸಹಕಾರದಿಂದ, ಮತ್ತೆ ನಮ್ಮ ಕುರ್ಬೂರ್ಪೇಟೆಯಲ್ಲಿ ಒಂದು ಟಾಚು ಮಾಡಿದ್ದೀರಿ ಕನಕದಾಸರದು, ಮತ್ತೆ ಮೇಲ್ಗಡೆ ಸಂಗೊಳ್ಳಿ ರಾಯಣ್ಣದು ಅದೊಂದು ಟಾಚು ಮಾಡಿದ್ದೀರಿ ನಮ್ಮ ಯುವ ಕನಕ ಸೇನೆ. ಇದರಿಂದ ನಮ್ಮ ಸೇನೆ ಕನಕ ಸೇನೆಯಿಂದ ಮಾಡಿದ್ದೀರಿ. ಹಾಗೂ ಮತ್ತೆ ಈಗ ಮುಂದಿನ ದೀಪಾವಳಿ ಮತ್ತೆ ನಮ್ಮ ಕನಕ ಜಯಂತಿ ಮುಂದಿನ ಇರೋದ್ರಿಂದ ನಮ್ಮ ಎಲ್ಲ ಸಮಾಜದ ಸಂಘದ ಸಂಸ್ಥೆಯ ಜನರಿಗೂ ಹಾಗೂ ನಮ್ಮ ತಾಲೂಕು ಕುರುಬರ ಸಂಘದ್ದು ಡೈರೆಕ್ಟರ್ಗಳು ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ಮತ್ತೆ ನಮ್ಮ ಎಲ್ಲ ಸೇನೆ ಕನಕ ಸೇನೆ ಎಲ್ಲ ತಾಲೂಕು ರಾಜ್ಯಾದ್ಯಂತ ಶುಭ ಕೋರ್ತಾ ಇದ್ದೀರಿ. ಹಾಗೂ ಈಗ 224 ಜನ ಎಮ್ ಎಲ್ ಎಲ್ಲಿ ನಂಬರ್ ಒನ್ ಎಮ್ ಎಲ್ ಎ ಅನ್ಸ್ಕೊಂಡಿರೋ ನಮ್ಮ ಎಮ್ ಟಿ ವಿ ನಾಗರಾಜ್ ಅಣ್ಣನವರಿಗೆ ನಮ್ಮ ಈಗ ನಮ್ಮ ಸರ್ಕಾರದಿಂದ ಸಚಿವ ಸ್ಥಾನ ಕೊಡಲೇಬೇಕು. ಕೊಟ್ಟರೆ ನಮ್ಮ ಹೊಸಕೋಟೆ ತಾಲೂಕು ಮಾದರಿ ಅಭಿವೃದ್ಧಿ ತಾಲೂಕು ಆಗುತ್ತೆ. ಅದರಿಂದ ಏನೇ ಆಗಲಿ ದಯವಿಟ್ಟು ನಮ್ಮ ಎಮ್ ಟಿ ವಿ ನಾಗರಾಜ್ ಅಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಕನಕ ಸೇನೆಯಿಂದ ಹಾಗೂ ನಮ್ಮ ತಾಲೂಕು ಸಮಾಜ ಎಲ್ಲ ಮುಖಂಡರು ಎಲ್ಲ ಇದರಿಂದ ಕಳ್ಕೊಳ್ಳಿ. ನಾವು ಕೇಳ್ಕೊಳೋದೆ ಅಂದರೆ ನಮ್ಮ ನಾಗರಾಜ್ ಅಣ್ಣನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಕೇಳ್ಕೊತ ಇದ್ದೀರಿ. ತುಂಬ ಅವ್ರು ಕೊಟ್ಟರೆ ಈಗ ನಮ್ಮ ತಾಲೂಕು ಮೊದಲು ಯಾವ ರೀತಿ ಇತ್ತು ಅಂತ ಯಾರು ನೋಡಿಲ್ಲ. ನಾವು ನೋಡಿದ್ವಿ ಈ ಹಿಂದೆಯಿಂದ ನಾವು, ಯಾಕಂದರೆ ನಮ್ಮ ತಾಲೂಕಲ್ಲಿ ನಾವು ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಾಲೂಕು ಹೇಗಿತ್ತು ಹೇಗಾಗಿದೆ ಅಂತ ನೋಡಿದ್ದೀರಿ. ಬಂದಿರೋದು ಈಗ ನಾಗರಾಜಣ್ಣವರು ಬಂದಾದಮೇಲೆ ನಮ್ಮ ತಾಲೂಕಲ್ಲಿ ಇವತ್ತು ಎಲ್ಲ ಕಡೆ ರಸ್ತೆಯಿಂದ ಆಗಲಿ ನೀರಿನ ಸೌಲಭ್ಯ ಆಗಲಿ ಮತ್ತು ಅನುಕೂಲತೆಗಳು ಯಾವುದು ಇದು ಏನೂ ಇರಲಿಲ್ಲ. ಈಗ ಇದ್ದಿದ್ದೆಲ್ಲ ಮಾಡ್ತಾಯಿದ್ದಾರೆ. ಈಗ ನೋಡಿ ನೀರು ಒಂದು ನೀರು ತರಬೇಕಾದ್ರೆ ತುಂಬ ಕಷ್ಟ ಆಯಿತು. ಈಗ ನೀರೆಲ್ಲ ಆಟೋಮೆಟಿಕ್ ಎಲ್ಲ ವಾರ್ಡ್ಗಳಲ್ಲಿ ಅದೇ ವಾರ್ಡ್ಗಳಲ್ಲಿ ಒಂದೊಂದು ವಾಟರ್ ಫಿಲ್ಟರ್ ಮಾಡಿದ್ದಾರೆ. ಬರೀ 5 ರೂಪಾಯಿಗೆ ನೀರು ಸಿಕ್ಕಂಗೆ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ನೀವೇ. ಇವತ್ತು ಯಾವ ರೀತಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ನಾಗರಾಜಣ್ಣ ಕೆಲಸ ಮಾಡಿದ್ದಾರೆ. ಎಲ್ಲಿ ರಸ್ತೆಗಳಿರಲಿಲ್ಲ, ರಸ್ತೆಗಳೆಲ್ಲ ಕಾಂಕ್ರೀಟ್ ರಸ್ತೆ ಆಗಿದೆ. ಯಾವುದು ಚರಂಡಿಗಳು ಇದೇ ಮಾಡ್ತಾ ಇರಲಿಲ್ಲ, ಚರಂಡಿ ಇದಾಗಿದೆ. ಮತ್ತು ಕಸ ಅಂತೂ ತುಂಬ ಕಷ್ಟ ಆಗಿತ್ತು ನಮ್ಮ ಕಡೆ. ಈಗ ಡೈಲಿ ಒಂದೊಂದು ವಾರ್ಡ್ಗೆ 2-2 ಗಾಡಿ ಕಸ ತಗೊಂಡೋಗಿ ಬರ್ತಾಯಿದೆ. ಎಲ್ಲ ಮಾಡಿ ಇವತ್ತು ಒಂದು ಇದು ಮಾಡಿದರೆ ಇವರಿಗೆ ಖಂಡಿತ ನೀವು ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದರೆ ನಂಬರ್ ಒನ್ ಎಮ್ ಎಲ್ ಎ ಅನ್ಸ್ಕೊಂಡಿರೋದ್ರಲ್ಲಿ ನಮ್ಮ ಎಮ್ ಟಿ ವಿ ನಾಗರಾಜ್ ಅಣ್ಣವ್ರು ಮಾತ್ರ 224 ಜನ ಎಮ್ ಎಲ್ ಎದರಲ್ಲೂ ನಂಬರ್ ಒನ್ ಅನ್ಸ್ಕೊಂಡಿದ್ದಾರೆ. ಸಾಕಷ್ಟು ನಮ್ಮ ಪಕ್ಷಕ್ಕೆ ಆದಷ್ಟು ದುಡ್ದಿದ್ದಾರೆ ಅವರು. ಬೆಳಗ್ಗೆ ಮನೆ ಬಿಟ್ಟರೆ ಸಂಜೆ ಆದ್ರೂ ಅವರು ನಮ್ಮ ತಾಲೂಕಲ್ಲೇ ಇದ್ದಾರೆ. ಅವರು ತಿಂಡಿ ಮಾಡ್ತಾಯಿದ್ರಿಲ್ಲ ಗೊತ್ತಿಲ್ಲ, ಆದ್ರೂ ಅವರು ತಿಂಡಿ ಮಾಡಿಲ್ಲ ಅಂದ್ರೂ ಬಂದು ಯಾರ್ದು ಏನು ಕಷ್ಟ ಸುಖ ಹಳ್ಳಿ ಹಳ್ಳಿಗೂ ಹೋಗಿದ್ದಾರೆ. ಎಲ್ಲ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ನಾವು ಕೇಳ್ಕೊಳೋದು ಇಷ್ಟೇ, ನಮ್ಮ ಕನಕ ಸೇನೆಯಿಂದ ಹಾಗೂ ನಮ್ಮ ಸಮಾಜ ಹಾಗೂ ನಮ್ಮ ಸಮಾಜದ ನಾಯಕರು ಎಲ್ಲ ಮಿತ್ರರು ಮತ್ತು ನಮ್ಮ ಹೊಸಕೋಟೆ ಸಾರ್ವಜನಿಕರಿಂದ ಆಗಲಿ ನಮ್ಮ ಹೊಸಕೋಟೆ ಇದರಿಂದ ಆಗಲಿ ಎಲ್ಲ ನಾವು ಕೇಳ್ಕೊಳೋದು ಏನಂದರೆ ಎಮ್ ಟಿ ವಿ ನಾಗರಾಜ್ ಅಣ್ಣವ್ರಿಗೆ ದಯವಿಟ್ಟು ಸಚಿವ ಸ್ಥಾನ ಕೊಡಲೇಬೇಕು. ಕೊಟ್ಟರೆ ನಮಗೂ ಒಂದು ಮಾದರಿ ಇದಾಗ್ತದೆ, ಹೊಸಕೋಟೆ ಮಾದರಿ ಹೊಸಕೋಟೆ ಗ್ರಾಮ ಹಳ್ಳಿಗಳಾಗುತ್ತೆ, ಎಲ್ಲ ಕಡೆನೂ ಒಂದು ಇದಾಗುತ್ತೆ. ತುಂಬ ಇದರಿಂದ ನಾವು ಕೇಳ್ಕೊಳೋದಿಷ್ಟೇ, ಎಮ್ ಟಿ ಬಿ ನಾಗರಾಜನವರಿಗೆ ದಯವಿಟ್ಟು ಸಚಿವ ಸ್ಥಾನ ಕೊಡಲೇಬೇಕು ನೀವು. ಹಾಗೂ ನಮ್ಮ ಕನಕಶ್ರೀ ನ್ಯೂಸ್ ಚಾನಲ್ಲು, ಇದರಿಂದ ನಮಗೆ ಒಳ್ಳೊಳ್ಳೆ ಸುದ್ದಿ ಬಂದು ಒಳ್ಳೊಳ್ಳೆ ಇದಾಗಿ ಹಾಗೂ ನಮ್ಮ ತುಂಬ ಇದು ಇಂಟ್ರೆಸ್ಟಿಂದ ನಮ್ಮ ಸಮಾಜದ ಭಾರಿ ಓಡಾಟ ಮಾಡಿ ರಾಜ್ಯಾದ್ಯಂತೆಲ್ಲ ನಮ್ಮ ಕನಕಶ್ರೀ ನ್ಯೂಸ್ ಭಾರಿ ಇದು ಸುದ್ದಿ ಮಾಡ್ತಾಯಿದೆ. ಇನ್ನೂ ಮುಂದೆ ಈ ಥರ ಮಾಡಲಿ, ಇನ್ನೂ ಮುಂದೆ ಬರಲಿ. ನಮ್ಮ ನ್ಯೂಸ್ ಚಾನಲ್ಲು ತುಂಬ ಇದು ಮಾಡ್ತಾರೆ, ಅವ್ರಿಗೂ ಒಂದು ನಮ್ಮ ಧನ್ಯವಾದಗಳು. ನಮ್ಮನ್ನೆಲ್ಲ ಇಂಟ್ರೂ ಮಾಡಿ ಇವತ್ತು ನಮಗೆಲ್ಲ ಇವತ್ತು ಇವ್ರು ಮಾಡಿ ಗುರುಸ್ತಾ ಇದ್ದಾರೆ ಅಂದರೆ ನಮ್ಮ ಕನಕಶ್ರೀ ನ್ಯೂಸ್ ಚಾನಲ್ಲು. ಇದರಿಂದ ನಮಗೆಲ್ಲ ತುಂಬ ಇದಾಗ್ತಾಯಿದೆ. ಆಗಲಿ, ಇನ್ನೂ ಮುಂದೆ ಇನ್ನೂ ಅನುಕೂಲ ಆಗಲಿ, ಇನ್ನೂ ಮುಂದೆ ಬರಲಿ, ನಮ್ಮ ನ್ಯೂಸ್ ಚಾನಲ್ ತುಂಬ ಮುಂದೆ ಬರಲಿ.